ನನ್ನ ಎಲ್ಲ ವೀಕ್ಷಕ ಮಿತ್ರರಿಗೆ ನಮಸ್ಕಾರ ನಾನಿವತ್ತಿರೋದು ಮೈಸೂರು ವಿಜಯನಗರ ನಾಲ್ಕನೇ ಹಂತ ಆದ ನಂತರ ಇರುವಂತಹ ಖಾಸಗಿ ಬಡಾವಣೆ ಒಳಗೆ ನಾನು ನಿಂತಿದ್ದೀನಿ ಥರ್ಟಿ ಫಿಫ್ಟಿ ಸಾವಿರದ ಐನೂರು ಸ್ಕ್ವೇರ್ ಫೀಟ್ ವೆಸ್ಟ್ ಫೇಸಿಂಗ್ ಸೈಟ್ ಇದು ಸೇಲ್ಗಿರುವಂಥದ್ದು ಯಾಕೆ ಈ ವಿಡಿಯೋ ಇದ್ದೀನಿ ಅಂತ ಹೇಳಿದ್ರೆ ವೀಕ್ಷಕರೇ ಮೈಸೂರು ವಿಜಯನಗರ ನಾಲ್ಕನೇ ಹಂತದಲ್ಲಿ ಟ್ವೆಂಟಿ ಥರ್ಟಿ ಥರ್ಟಿ ಫೋರ್ಟಿ ಫೋರ್ಟಿ ಸಿಕ್ಸ್ಟಿ ಮತ್ತು ಫಿಫ್ಟಿ ಏಯ್ಟಿ ನಿವೇಶನಗಳು ಸಿಗುತ್ತೆ ಥರ್ಟಿ ಫಾರ್ಟಿ ಮತ್ತು ಫಾರ್ಟಿ ಸಿಕ್ಸ್ಟಿ ಮಧ್ಯದಲ್ಲಿರುವಂತಹ ಈ ಥರ್ಟಿ ಫಿಫ್ಟಿ ನಿವೇಶನಗಳು ಸಿಗಲ್ಲ ಯಾಕಂದರೆ ಮೂಡಾದಿಂದ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರು ಅದನ್ನು ಫಾರ್ಮೇಷನ್ ಮಾಡಿಲ್ಲ ಅದಾದ ನಂತರ ಅಂದರೆ ವಿಜಯನಗರ ಫೋರ್ತ್ ಸ್ಟೇಜ್ ಆದ ನಂತರ ಇರುವಂತಹ ಒಂದು ಖಾಸಗಿ ಬಡಾವಣೆ ಥರ್ಟಿ ಫಿಫ್ಟಿ ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಸೈಟು ಸೇಲ್ಗಿದೆ ಯಾಕೆ ಅಂದರೆ ಭಾಳಷ್ಟು ಜನ ಕೇಳ್ತಾರೆ ಥರ್ಟಿ ಫಾರ್ಟಿ ತುಂಬ ಚಿಕ್ಕದಾಗುತ್ತೆ ಫಾರ್ಟಿ ಸಿಕ್ಸ್ಟಿ ಕೊಡಲಿಕ್ಕೆ ಭಾಳ ಎಕ್ಸ್ಪೆನ್ಸಿವ್ ಆಗುತ್ತೆ ಮಧ್ಯ ಮಧ್ಯದ ಸೈಜಲ್ಲಿರುವಂತಹ ಇದರಲ್ಲಿ ನಮ್ಗೆ ಅದರ ಇದ್ರೆ ಹೇಳಿ ಅಂತ ಅದಕ್ಕೋಸ್ಕರ ಮಾಡ್ತಾ ಇರುವಂತಹ ವಿಡಿಯೋ ನೀವು ನೋಡ್ತಾ ಇರುವಂತಹ ಈ ಖಾಲಿ ನಿವೇಶನ ಇವಾಗ ಏನು ನೋಡ್ತಾ ಇದೆ ದಿಸ ಥರ್ಟಿ ಫಿಫ್ಟಿ ಸೈಟ್ ಫಾರ್ ಸೇಲ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಅಪ್ರೂವಲ್ ಆಗಿರುವಂತಹ ಮೂಡಾ ಅನುಮೋದಿತ ಖಾಸಗಿ ಬಡಾವಣೆಯಲ್ಲಿ ಸೇಲ್ ಸೈಟ್ ಇದು ಕುಡಿಯೋ ನೀರು ವ್ಯವಸ್ಥೆ ಎಲೆಕ್ಟ್ರಿಸಿಟಿ ವೇಸ್ಟ್ ವಾಟರ್ ಲೈನು ಡಾಂಬರಿಕ ಟಾರ್ ರೋಡು ಇವೆಲ್ಲ ಮೂಲಭೂತ ಇರುವಂತಹ ಲೊಕೇಶನ್ ಇದು ನೋಡಿ ಭಾಳಷ್ಟು ಈಗಾಗಲೇ ನೀವು ನೋಡ್ತಾ ಇದ್ದೀರ ಬಹಳಷ್ಟು ಮನೆಗಳು ಈಗಾಗಲೇ ತಲೆ ಎತ್ತಿದೆ ಸೊ ಮೂರು ವಿಚಾರ ಯಾವುದೇ ಸೈಟ್ ತೊಗೋಬೇಕಾರೆ ನಿವೇಶನಗಳು ಬಂಡವಾಳ ಹುಡುಬೇಕಾರೆ ಮೂರು ವಿಚಾರ ಯೂಶ್ವಲಿ ಬರುತ್ತೆ ಏನು ವಿಚಾರ ಅಂದರೆ ಐಡಿಯಾ ಏನಾಗುತ್ತೆ ಅಂದರೆ ಒನ್ ನಾವು ಇವತ್ತಿನ ಸಹ ಸೈಟ್ ತೊಗೋತೀವಿ ಓಕೆ ನಾವು ಸೈಟ್ ತೊಗೊಂಡ ನಂತರ ತಕ್ಷಣವೇ ಕಟ್ಟದೆ ಕಟ್ತೀವಿ ವಾಸಕ್ಕೆ ಬರಬಹುದಾ ಅಂತ ಖಂಡಿತವಾಗ್ಲೂ ಬರ್ಬೋದು ಯಾಕೆ ಅಂತಂದರೆ ಇದು ಮೈಸೂರು ಮಧ್ಯಭಾಗದಿಂದ ಮೈಸೂರು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡು ದೇವರಾಜರಸ್ ರೋಡ್ ರಸ್ತೆಯಿಂದ ಸರಿಸುಮಾರು ಇಲ್ಲಿಗೆ ಬರಲಿಕ್ಕೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರು ವಿಜಯನಗರ ನಾಲ್ಕನೇ ಹಂತದಲ್ಲಿರುವಂತಹ ವಿದ್ಯಾ ವಿದ್ಯಾಸಂಸ್ಥೆಯಿಂದ ಇಲ್ಲಿಗೆ ಸರಿ ಸುಮಾರು ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ವಿಜಯನಗರ ನಾಲ್ಕನೇ ಹಂತದಲ್ಲಿರುವಂತಹ ರಿಂಗ್ ರೋಡಿಂದ ಇಲ್ಲಿಗೆ ಮೂರು ಕಿಲೋಮೀಟರ್ ಆಗುತ್ತೆ ಸೊ ಇಲ್ಲಿಂದ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ಸಲ್ಲಿ ನಿಮಗೆ ದಿನನಿತ್ಯಕ್ಕೆ ಬಳಸುವಂತಹ ವಸ್ತುಗಳು ಹಾಲು ನೀರು ಯಾವುದೇ ಥರ ಇದಿರ್ಬೋದು ಎರಡೂವರೆ ಕಿಲೋಮೀಟ್ರಲ್ಲಿ ಸ್ಕೂಲ್ಸು ಕಾಲೇಜಸ್ ಡಾಕ್ಟ್ಲು ಎಲ್ಲವೂ ಇರುವಂತಹ ಲೊಕೇಶನ್ ಇದು ನಿಮಗೆ ಸಿಗುವಂಥದ್ದು ಇನ್ನೊಂದು ವಿಚಾರ ಇನ್ವೆಸ್ಟ್ಮೆಂಟ್ ನಿವೇಶನಗಳ ಬೆಲೆ ನಾವು ಇವತ್ತಿನ ಸಹ ಬಂಡವಾಳ ಹೂಡ್ತೀವಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದರೆ ನಾವು ಇವತ್ತು ಬಂಡವಾಳ ಹೂಡಿ ಮುಂಬರುವ ದಿನಗಳಲ್ಲಿ ಮಾರ್ತೀವಿ ನಮಗೆ ಇದೆಲ್ಲ ರಿಟರ್ನ್ಸ್ ಬರುತ್ತಾ ನಿಯರ್ ಫ್ಯೂಚರಲ್ಲಿ ಬರುತ್ತೆ ಖಂಡಿತವಾಗ್ಲೂ ಬರುತ್ತೆ ಯಾಕೆ ಅಂದರೆ ಅಗೇನ್ ನೋಡಿ ಭಾಳಷ್ಟು ಇದೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಲ್ಲ ಫುಲ್ ಆಗುತ್ತೆ ಅಂದರೆ ನಿವೇಶನ ಖಾಲಿ ನಿವೇಶನಗಳಿಗೆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಆಗ್ತಾರೆ ಸೊ ಅವಾಗ ಈ ಖಾಲಿ ನಿವೇಶನಗಳು ನೀವು ಮಾರಬೇಕು ಅಂದರೆ ಖಂಡಿತವಾಗ್ಲೂ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಇನ್ವೆಸ್ಟ್ಮೆಂಟ್ ಮೇಲೆ ಗುಡ್ ರಿಟರ್ನ್ ಸಿಗುತ್ತೆ ವಿಚಾರ ಇನ್ನೊಂದು ನಾವು ಇವಾಗ ತೊಗೋತೀವಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎರಡರಿಂದ ಮೂರರಿಂದ ನಾಲ್ಕರಿಂದ ಒಂದು ಐದು ವರ್ಷದ ಒಳಗ ಆದ ನಂತರವೂ ಗ್ರೌಂಡ್ ಫ್ಲೋರಲ್ಲಿ ನಾವು ಇದ್ಕೊಂಡು ಇನ್ನೆರಡು ಪೋರ್ಷನ್ನ ನಾವು ರೆಂಟಿಗೆ ಕೊಡಬೇಕು ಅಂತ ಇದ್ದೀವಿ ಇದರಲ್ಲಿ ನಮಗೆ ರೆಂಟ್ ಹೀಲ್ಡಿಂಗ್ ಇನ್ಕಮ್ ಆಗುವಂತಹ ಜಾಗನ ಹೌದು ಇದು ಸಹ ಅಷ್ಟೇ ನಿಮಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಲ್ಲಿ ನೀವು ಮನೆ ಕಟ್ಕೊಂಡು ಒಂದು ಪೋರ್ಷನಲ್ಲಿ ನೀವಿದ್ದುಕೊಂಡು ಇನ್ನೊಂದು ಪೋರ್ಷನ್ನ ರೆಂಟಿಗೆ ಖಂಡಿತವಾಗ್ಲೂ ಕೊಡಬಹುದು ರೆಂಟಿಗೆ ಜನ ಖಂಡಿತವಾಗ್ಲೂ ಬರ್ತಾರೆ ಯಾಕೆಂದರೆ ಇಂಪ್ರೂವ್ಮೆಂಟ್ ಇಸ್ ಗೋಯಿಂಗ್ ವೆರಿ ವೆಲ್ ಇನ್ ಮೈಸೂರು ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಸೊ ಐ ಥಿಂಕ್ ನಾನು ಈ ವಿಡಿಯೋದಲ್ಲಿ ಹ್ಯಾವ್ ಕನ್ಕ್ಲೂಡೆಡ್ ಆ್ಯಂಡ್ ಗಿವನ್ ಯು ಆಲ್ ದಿ ಆಸ್ಪೆಕ್ಟ್ಸ್ ಆಫ್ ಬೈಯಿಂಗ್ ದಿಸ್ ಪ್ರಾಪರ್ಟಿ ಸಿಗೋಣ ಇದೇ ಥರ ಇನ್ನೊಂದು ವಿಡಿಯೋ ತೊಗೊಂಡು ನಾನು ನಿಮ್ಮ ಮುಂದೆ ಮೈಸೂರಿಂದ ಸುಪ್ರೀತ್ ಹಾಜರಾಗ್ತೀನಿ ಸ್ನೇಹಿತರೆ ಅಲ್ಲಿ ತನಕ ಟೇಕ್ ಕೇರ್ ಫೈ ಬಾಯ್